ನಮ್ಮ ಜೊತೆ ಬಸ್ಲಿಂ ನಾಯಕ್ ಅವರ ಮಗನಾದಂಥ ಬಾಳೇಶ್ ನಾಯಕ್ ಅವರಿದ್ದಾರೆ. ನಮಸ್ಕಾರ ರೀ. ಸರ್, ಈ ನುಗ್ಗೆ ನಿಮ್ಗೆ ಹೆಂಗೆ ಅನಿಸ್ತದೆ? ನಿಮ್ಮ ಅಪ್ಪ ನುಗ್ಗೆ ಬೆಳೆದಾರ, ನಿಮ್ಗೆ ಹೆಂಗೆ ಅನಿಸ್ತದೆ? ತುಂಬ ಖುಷಿ ಆಗುತ್ತೆ ಸರ್, ಇದರಿಂದ ಒಳ್ಳೆ ಆದಾಯ ಬರುತ್ತೆ ರೀ. ತುಂಬ ಖುಷಿ ಐತೆ ಸರ್, ಇನ್ಕಮ್ ಜಾಸ್ತಿ ಐತಿದ್ದಾರೆ, ಮತ್ತು ಕಡಿಮೆ ಖರ್ಚು ಸರ್. ಇದೆ ಈ ಭಾಗದಲ್ಲಿ ಕಬ್ಬೇ ಜಾಸ್ತಿ ಬೆಳೆಸ್ತಾರೆ, ಕಬ್ಬು ಜಾಸ್ತಿ. ಇದು ಒಂಥರ ಹೊಸ ಪ್ರಯೋಗ ಅಂತಲೇ ಹೇಳ್ಬೋದು ಸರ್. ಈ ಭಾಗದಾಗ ಹೋದ್ರು ನಾವು ಫಸ್ಟ್ ಸರ್. ಇದರಲ್ಲಿ ಹೆಂಗ್ರೆ ಮೇಂಟೆನೆನ್ಸ್ ಏವೇ ಆದರೆ ಕಬ್ಬನ ಅಷ್ಟು ಕಷ್ಟ ಆದರೆ ಏನು ಈಸಿ ಆದರೆ? ಇಲ್ಲ ಸರ್, ಜೀರೋ ಮೇಂಟೆನೆನ್ಸ್ ರೀ, ಎಲ್ಲ ಕಡಿಮೆ ಸರ್. ಖರ್ಚು ಕಡಿಮೆ ರೀ, ಮೇಂಟೆನೆನ್ಸ್ ಕಡಿಮೆ ರೀ, ಮತ್ತು ನೀರು ಅವ್ರಿಗೆ ಕಡಿಮೆ ಸರ್. ನೀರು ಕಡಿಮೆ ರೀ, ಜಾಸ್ತಿ ಕಡಿಮೆ ಆಗುತ್ತೆ ನೀರು. ಕಬ್ಬಿನ ಕಂತು ಕಡಿಮೆ ಆಗುತ್ತೆ ನೀರು, ಕಬ್ಬಿನ ಕಂತು ಕಮ್ಮಿ ನೀರು ತೊಗೊಳ್ತಾರೆ ಸರ್. ಕಮ್ಮಿ ನೀರು ಆಗುತ್ತೆ ಸರ್. ಈ ಬೀಜಗಳೆಲ್ಲ ಎಲ್ಲೆಲ್ಲಿ ಕಳಿಸಿರಿ ಸರ್? ಈ ಕರ್ನಾಟಕದ ಎಲ್ಲ ಹಲವಾರು ಕಳಿಸಿದ್ರು, ಮತ್ತು ಹೊರಗೆ ಸ್ಟೇಟಿಗೆ ಕಳಿಸಿದ್ರು. ಭಾಳ ಬೇಡಿಕೆ ಐತೆ ರೀ. ಯಾವ ಭಾಗದಲ್ಲಿ ಜಾಸ್ತಿ ಇದ್ದಾಗ ಅಡಿಕೆ ತೆಂಗು ಈ ಸೈಡ್ ಬೆಳೆಯೋರೆಲ್ಲ ತುಮಕೂರು ಮೈಸೂರು ಮಂಡ್ಯ ಈ ಸೈಡ್ ದಾವಣಗೆರೆ ಈ ಸೈಡ್ ಹೆಚ್ಚು ಜಾಸ್ತಿ ರೀ. ಮಧ್ಯದಲ್ಲಿ ಬೆಳೆಯೋರು ಹಾಗೆ ಜನ ತೋರ್ತಾರೆ. ಇದ್ರದ್ದೆಲ್ಲ ಮಾರ್ಕೆಟಿಂಗ್ ನೀವು ನೋಡ್ಕೊಂತ? ಹೌದು ಸರ್, ನಾವು ನೋಡ್ಕೋದ್ರೆ ಪಪ್ಪರ್ ಜೋಳ ಹಂಗೆ ಸಹಾಯ ಮಾಡ್ತಾರೆ ಸರ್. ಅವರು ಮೇಂಟೈನ್ ಮಾಡ್ತಾರೆ, ಅವ್ರ ಜೊತೆ ನಾವು ಕೈ ಕೊಡ್ತೀವಿ. ಏನು ಹೋಗ್ತಾ ಇದ್ರಿ ನೀವು? ಡಿಗ್ರಿ ಇದೆ ಸರ್ ಬಿ. ನೋಡಿದ್ರಲ್ಲ ಫ್ರೆಂಡ್ಸ್, ಡಿಗ್ರಿ ವಿದ್ಯಾಭ್ಯಾಸ ಮಾಡ್ತಾ ತಂದೆಯವರಿಗೆ ಹೆಲ್ಪ್ ಮಾಡ್ತಾ ಇರ್ತಾರೆ. ಈ ಬೀಜ ಪ್ಯಾಕಿಂಗ್ ಮಾಡೋದಾಗಲಿ, ಆನ್ಲೈನ್ ಮುಖಾಂತರ ಆರ್ಡ್ರ್ ಬಂದಾಗ ಅದನ್ನು ಕಳಿಸೋದಾಗಲಿ, ಮತ್ತು ಫೋನ್ ಮಾಡಿದ ರೈತರಿಗೆ ತಲುಪಿಸೋಕ್ಕೆ ಕೆಲಸ ಮಾಡ್ತಾ ಇರ್ತಾರೆ. ಮತ್ತು ಈ ನುಗ್ಗೆ ಬೆಳೆದು ತುಂಬ ಖುಷಿಯಲ್ಲಿದ್ದಾರೆ, ಯಾಕಂದರೆ ಇದರಲ್ಲಿ ಕೆಲಸ ಕಡಿಮೆ ಆದಾಯ ಜಾಸ್ತಿ. ಮುಂಚೆ ಎಲ್ಲ ಕಬ್ಬು ಮಾಡಿದಾಗ ಸುಮಾರು ಕಷ್ಟಪಡ್ತಾ ಇದ್ದೀವಿ, ಈಗೆಲ್ಲ ಈಜಿ ಆಗಿದೆ ಅಂತ ಹೇಳ್ತಾರೆ. ನಮಸ್ಕಾರ ಸರ್, ಧನ್ಯವಾದಗಳು.